ಸಾವಿರ ಬಸ್ಗಳು ರಸ್ತೆಗೆ ಇಳಿಯಲಿವೆ. ಪ್ರಯಾಣಿಕ ಸ್ನೇಹಿಯಾಗಿ, ಮಹಿಳಾ ಸ್ನೇಹಿಯಾಗಿ ಕರ್ನಾಟಕ ರಾಜ್ಯ ಅಶ್ವಮೇಧ ಕ್ಲಾಸ್ ಮಾನ್ಯ ಮುಖ್ಯಮಂತ್ರಿಗಳಿಂದ ಅಶ್ವಮೇಧ ಕ್ಲಾಸ್ ಮತ್ತೊಮ್ಮೆ ಶುಭ ಸ್ವಾಗತವನ್ನು ಕೋರೋಣ. ಅಶ್ವಮೇಧದ ಒಳಭಾಗಕ್ಕೆ ನಾನು ಹೇಳಿದೆ, ನಿಮಗೆ ಒಳಗೆ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳು ಅನುಕೂಲತೆಗಳನ್ನ ಎಂಟ್ನೂರು ಗಾಡಿ ತಗೊಳ್ತೀವಿ ಸರ್. ನಾವು ಶುಭಾರಂಭ ಮಾಡ್ತಾ ಇದೀವಿ ನಾಡಗೀತೆಗಾಗಿ. ಎಲ್ಲ ಗಣ್ಯ ಮಾನ್ಯರು ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗುತ್ತಿದೆ. ಇದು ಮಹಿಳಾ ಸಬಲೀಕರಣದ ಜ್ಯೋತಿ, ಇದು ಅವಕಾಶ ವಂಚಿತರ ಆಶಾ ಜ್ಯೋತಿ. ಹಾಗೆ ಜನಪರವಾಗಿರುವಂತಹ ಎಲ್ಲ ಕಾರ್ಯಗಳಿಗೆ ನಾನಿದ್ದೇನೆ ನಿಮ್ಮ ಜ್ಯೋತಿ ಎನ್ನುವ ಭರವಸೆಯನ್ನ ಮೂಡಿಸ್ತಾ ಜ್ಯೋತಿ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಪ್ರಯಾಣವನ್ನ ರೂಪಿಸುವಂತಹ ಜ್ಯೋತಿ ಇದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಭಿವೃದ್ಧಿಯ ಜ್ಯೋತಿ. ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ 1,10,00,000 ಜನ ಪ್ರತಿದಿನ ಓಡಾಡ್ತಾ ಇದ್ದಾರೆ. 25,00,000 ಜನ ಅನುಕೂಲಕರ ಪ್ರಯಾಣವನ್ನ ರೂಪಿಸುವಂತಹ ಜ್ಯೋತಿ ಇದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಭಿವೃದ್ಧಿಯ ಜ್ಯೋತಿ. ಜನಪರವಾಗಿರುವಂತಹ ಎಲ್ಲ ಕಾರ್ಯಗಳಿಗೆ ನಾನಿದ್ದೇನೆ ನಿಮ್ಮ ಜ್ಯೋತಿ ಎನ್ನುವ ಭರವಸೆಯನ್ನ ಮೂಡಿಸ್ತಾ ಜ್ಯೋತಿ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಎತ್ತರ 3.4 ಮೀಟರ್ ಇದೆ. ಆಸನಗಳ ಸಂಖ್ಯೆ 50. ಹೆಚ್ಚಿನ ಎತ್ತರದ ಉತ್ತಮ ಗುಣಮಟ್ಟದ ಕುಷನ್ ಮತ್ತು ರೆಕ್ಸಿನ್ ಒಳಗೊಂಡಂತೆ ಪ್ರತಿ ಆಸನದ ಹಿಂಬದಿಯಲ್ಲಿ ಮ್ಯಾಗಜಿನ್ ಹಾಗೂ ವಾಟರ್ ಬಾಟಲ್ ಪೌಚ್ನ ಸೌಲಭ್ಯ ಇದೆ. ವಿಶಾಲವಾದ ವಾಹನದ ಮುಂದಿನ ಹಾಗೂ ಹಿಂದಿನ ಗಾಜಿನ ನೀವು ನೋಡಬಹುದು. ವಿಶಾಲವಾದ ಮೇಲ್ಚಾವಣಿಯಲ್ಲಿ 2 ಸಾಲು ಗ್ರ್ಯಾಬ್ ರೈಲ್ಗಳಿದೆ. ಬಸ್ಸಿನ ಹಿಂದೆ ಹಾಗೂ ಮುಂದೆ ಎಲ್ಇಡಿ ಮಾರ್ಗ ಫಲಕ ಅಳವಡಿಸಲಾಗಿದೆ. ಜಾಹೀರಾತು ಈ ವರ್ಷ
ಸುಮಾರು 1,000 ಬಸ್ಗಳನ್ನ ಸೇರ್ಪಡೆ ಮಾಡ್ತಾ ಇದೆ. ಅದರಲ್ಲಿ ಇವತ್ತು 100 ಬಸ್ಸುಗಳ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. ಈ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂತ ಉಪಮುಖ್ಯಮಂತ್ರಿಗಳು ಆದಂತ ಶ್ರೀ ಡಿಕೆ ಶಿವಕುಮಾರ್ ಅವರೇ, ರಸ್ತೆ ಸಾರಿಗೆ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತ ಅದರ ರೂವಾರಿಗಳು ಆದಂತ ಹಿರಿಯರಾದಂತ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಕೆಎಸ್ಆರ್ಟಿಸಿ ನೂತನ ಅಧ್ಯಕ್ಷರಾದಂತ ಶಾಸಕರಾದಂತ ಶ್ರೀ ಗುಬ್ಬಿ ಶ್ರೀನಿವಾಸ್ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಶ್ರೀ ನಾಗರಾಜ್ ಯಾದವ್ ಅವರೇ, ಎಲ್ಲ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿ ಸ್ನೇಹಿತರೆ, ಇತರ ಎಲ್ಲ ಆಹ್ವಾನಿತ ಗಣ್ಯರೆ, ಇಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ರಾಮಲಿಂಗ ರೆಡ್ಡಿಯವರು ಮತ್ತು ಶ್ರೀನಿವಾಸ್ ಅವರು, ಡಿಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನ ಮತ್ತೆ ಕೆಎಸ್ಆರ್ಟಿಸಿ ಮತ್ತು ಇತರ ಕಾರ್ಪೊರೇಷನ್ಗಳು, 4 ಕಾರ್ಪೊರೇಷನ್ಗಳು ಈ ರಾಜ್ಯದ ಜನರಿಗೆ ಬಸ್ಸು ಸೇವೆಗಳನ್ನ ಒದಗಿಸ್ಕೊಡ್ತಕ್ಕಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತೆ ಅವುಗಳನ್ನೆಲ್ಲ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕಳೆದ 4 ವರ್ಷಗಳಿಂದ ಹೊಸ ಬಸ್ಸುಗಳನ್ನ ಸೇರ್ಪಡೆ ಮಾಡಿರಲಿಲ್ಲ. ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ಕೆಲವು ಬಸ್ಸುಗಳನ್ನ 3,800 ಬಸ್ಸುಗಳು ಸ್ಥಗಿತಗೊಳಿಸ್ಬಿಟ್ಟು ನಿಲ್ಲಿಸ್ಬಿಟ್ರು. ಹಾಗಾಗಿ ಸಾರ್ವಜನಿಕರಿಗೆ, ರಸ್ತೆ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತಿದ್ದವರಿಗೆ ಬಹಳ ತೊಂದರೆ ಆಯಿತು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಒಟ್ಟು ರಸ್ತೆ ಸಾರಿಗೆ ಸಂಸ್ಥೆಗೆ 5,800 ಬಸ್ಸುಗಳನ್ನು ಸೇರ್ಪಡೆ ಮಾಡ್ತಾ ಇದ್ವಿ. ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು ಕನಿಷ್ಠ 5,000 ಕೂಡ ನಾವು ಸೇರ್ಪಡೆ ಮಾಡೇ ಮಾಡ್ತೀವಿ ಅಂತಕ್ಕಂತ ವಿಶ್ವಾಸದಿಂದ ಮಾತನಾಡಿದ್ದಾರೆ. 5,000 ರೂಪಾಯಿ ಉಳಿದ್ರೆ ಅವ್ರ ಕೈಗೆ ಬರ್ತಲ್ಲ ದುಡ್ಡು, ಮತ್ತೆ ಅವ್ರು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತಲ್ಲ, ಅವರು ಬೇರೆ ಬಿಸ್ನೆಸ್ ಅವರಿಗೆ ಬೇರೆ ಭಾಗಗಳಿಗೆ ಹಣ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಗ್ತಲ್ಲ. ಇದನ್ನ ನಾವು ಮಾಡಿದೀವಿ ಕಾಂಗ್ರೆಸ್, ಅದು ಬಿಟ್ಟಿ ಭಾಗ್ಯ. ಎಷ್ಟು ಎಷ್ಟು ಕೀಳುಮಟ್ಟದಲ್ಲಿ ಮಾತನಾಡ್ತಾರೆ, ಬಿಟ್ಟಿ ಭಾಗ್ಯಗಳು. 4,000-5,000 ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನ? ತಿಂಗಳಿಗೆ 4,000-5,000 ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನ? ಇವತ್ತು
ಏಳು ಕೋಟಿ ಜನಸಂಖ್ಯೆಯಲ್ಲಿ 4.5 ಕೋಟಿ ಜನರಿಗೆ ಇವೆಲ್ಲ ಸಿಗ್ತಾ ಇದ್ದಾವೆ. ಈ ಎಲ್ಲ ಬೆನಿಫಿಟ್ಸ್ಗಳು 4.5 ಕೋಟಿ ಜನರಿಗೆ. ಮಿಸ್ಟರ್ ನರೇಂದ್ರ ಮೋದಿಜಿ, ಬಿಜೆಪಿಯವರೇ, ನಿಮ್ಗೆ ಕಣ್ ಕಾಣ್ತದೆ ಇಲ್ವೋ? ನಿಮ್ಗೆ ಜ್ಞಾನ ಇದೆಯಾ ಇಲ್ವೋ? ನಿಮ್ಗೆ ಈ ಪ್ರಶ್ನೆಯನ್ನು ಕೇಳಬೇಕಾ ಬೇಡ? ಜನಗಳಿಗೆ ಯಾಕೆ ಸುಳ್ಳು ಹೇಳ್ತೀರಿ? ಅವರ ಸುಳ್ಳುಗಳಿಗೆ ಯಾವತ್ತೂ ಕೂಡ ನೀವು ದಾರಿ ತಪ್ಪಲ್ಲ ಅಂತಕ್ಕಂಥ ನಂಬಿಕೆ ನನಗಿದೆ. ಇದೇ ತಾನೇ ಇಟ್ಕೋಬಹುದಲ್ಲ ನಂಬಿಕೆನ? ಇಟ್ಕೋಬಹುದಲ್ಲ ಆ ನಂಬಿಕೆ ನನಗಿದೆ. ಇವರು ಸುಳ್ಳುಗಳಿಗೆ ದಾರಿ ತಪ್ಪಲ್ಲ ಅಂತಕ್ಕಂಥದ್ದಿದೆ. ಅದರಿಂದ ಇವತ್ತು ಈ ಮಹಿಳೆಯರಿಗೆ ನಾವು ಕೊಟ್ಟಿದೀವಲ್ಲ, ಫ್ರೀಯಾಗಿ ಓಡಾಡಿದಾರಲ್ಲ, ಇದಕ್ಕೆ ಒಟ್ಟು ಹಣ ಸರ್ಕಾರದಿಂದ ಕೆಎಸ್ಆರ್ಟಿಸಿ ಕೊಟ್ಟಿರತಕ್ಕಂಥದ್ದು, ರಸ್ತೆ ಸಾರಿಗೆ ಸಂಸ್ಥೆ ಕೊಟ್ಟಿರತಕ್ಕಂಥದ್ದು 4,530 ಕೋಟಿ. 4,530 ಕೋಟಿ ಕೊಟ್ಟಿದ್ದೀವಿ. ಅಷ್ಟು ಹಣ ಹೆಣ್ಮಕ್ಳಿಗೆ ಹೋಗಿದೆ, ಹೌದಲ್ಲ? ಆಮೇಲೆ ಈ ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿಗೆ ವಿಮೆ 1 ಕೋಟಿ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಏನಾದ್ರು ಅವರು ಉದ್ಯೋಗದಲ್ಲಿರುವಾಗ ಪ್ರಾಣ ಕಳ್ಕೊಂಡ್ರೆ ಅಂಥವರಿಗೆ 3 ಲಕ್ಷದಿಂದ 10 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ. 3 ಲಕ್ಷದಿಂದ 10 ಲಕ್ಷ ಹಿಂದೆ ಮಾಡಿದರೆ ಯಾಕೆ ಮಾಡಕ್ಕಾಗಲಿಲ್ಲ? ಅಧಿಕಾರ ಇತ್ತಲ್ಲ ಇವರಿಗೆ. ನನಗೆ ಆ ತಾಕತ್ತನ್ನ ಪದ ಉಪಯೋಗ ಬಸವರಾಜ ಬೊಮ್ಮಾಯಿ ಮಾತ್ರ ಉಪಯೋಗ, ತಾಕತ್ತಿದೆಯೋ ದಮ್ಮಿದೆಯೋ, ತಾಕತ್ತಿದೆಯೋ ದಮ್ಮಿದೆಯೋ. ತಾಕತ್ತು ದಮ್ಮು ಅಂದ್ರೆ ಏನದು? ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ತಾಕತ್ತಲ್ಲ ದಮ್ಮಲ್ಲ, ರಾಜಕೀಯ ಇಚ್ಛಾಶಕ್ತಿ ಮತ್ತು ಬಡವರ ಬಗ್ಗೆ ಕಾಳಜಿ ಮತ್ತು ಬದ್ಧತೆ ಇದ್ದಾಗ ಮಾತ್ರ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಅಧಿಕಾರಕ್ಕೆ ಬಂದು ಮೇ 20 ಜೂನ್ 11 ಇದೇ ಜಾಗದಲ್ಲಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತರಬಹುದಾಗಿ, ಅದನ್ನ ಗ್ಯಾರಂಟಿ ಅಂತ ಕರಿತೀವಿ. ಆ ಗ್ಯಾರಂಟಿಯಿಂದ ಜಾರಿಗೆ ತರಬಹುದು. ಅವತ್ತಿನಿಂದ ಇವತ್ತಿನವರಿಗೆ 146 ಕೋಟಿ ಮಹಿಳೆಯರು, ಶಾಲಾ ವಿದ್ಯಾರ್ಥಿನಿಯರು ಪ್ರಯಾಣ ಮಾಡಿದರು. 146 ಕೋಟಿ. ಈಗ ವಿರೋಧ ಪಕ್ಷದವರು ಟೀಕೆ ಮಾಡುತ್ತಾರೆ, 146 ಕೋಟಿ ಮಹಿಳೆಯರು ಫ್ರೀಯಾಗಿ ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಅಂತಂದ್ರೆ ಅವರು ಟಿಕೆಟ್ ತಗೊಳ್ಬೇಕಾಗಿದ್ದಂತ ಹಣ ಉಳಿತಾಯ ಆಗಿಲ್ವ? ಕೋಟಿಗಟ್ಟಲೆ ಹಣ ಉಳಿತಾಯ ಆಗಿದೆ. ಈ ಉಳಿತಾಯ ಆದಂತ ಹಣ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಅವ್ರ ಕೈಗೆ ದುಡ್ಡು ಸಿಕ್ತಲ್ಲ. ನಾವೇನ್ ಹೇಳಿದ್ದು, ಇವತ್ತು ಬೆಲೆ ಏರಿಕೆಯಾಗಿದೆ, ಹಣದುಬ್ಬರ ಆಗಿದೆ, ನಿರುದ್ಯೋಗದ ಸಮಸ್ಯೆ ತಾಂಡಾಡ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಕೊಂಡುಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡ್ತೇವೆ. ಅದರರ್ಥ ಯಾರು ಬಡವರಿದ್ದಾರೆ, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಪಕ್ಷದ ಬಡವರು, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ,
ಭಾಷಾತೀತವಾಗಿ ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಹಿಂದೆ ಯಾವಾಗ ಮಾಡಿದ್ರ, ಯಾವ್ದಾದ್ರು ಸರ್ಕಾರ ಮಾಡಿತ್ತ ಏನ್ರಮ್ಮ ಮಾಡಿತ್ತ? ಏ ನೀವು ಕೈ ಅನ್ನಾಡಿಸ್ತಿಲ್ಲ, ಇವರು ಹೆಣ್ಮಕ್ಳು. ಕೂಡ ಕೆಲವು ಬಸ್ಗಳನ್ನ 3800 ಬಸ್ಗಳು ಸ್ಥಗಿತಗೊಳಿಸ್ಬಿಟ್ಟು ನಿಲ್ಲಿಸ್ಬಿಟ್ರು. ಹಾಗಾಗಿ ಸಾರ್ವಜನಿಕರಿಗೆ, ರಸ್ತೆ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತಿದ್ದವರಿಗೆ ಬಹಳ ತೊಂದರೆ ಆಯಿತು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ವರ್ಷ ಒಟ್ಟು ರಸ್ತೆ ಸಾರಿಗೆ ಸಂಸ್ಥೆಗೆ 5800 ಬಸ್ಗಳನ್ನು ಸೇರ್ಪಡೆ ಮಾಡ್ತಾ ಇದ್ವಿ. ರಾಮಲಿಂಗರೆಡ್ಡಿ ಅವರು ಹೇಳಿದ್ರು, ಕನಿಷ್ಠ 5000 ಕೂಡ ನಾವು ಸೇರ್ಪಡೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸದಿಂದ ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ಈ ರಾಜ್ಯದ ಜನರಿಗೆ ಸುರಕ್ಷಿತವಾದಂತಹ ಪ್ರಯಾಣ ಮಾಡಲಿಕ್ಕೆ ಮತ್ತು ಸರಾಗವಾಗಿ ಪ್ರಯಾಣ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು, ಅನುಕೂಲಗಳನ್ನು ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಾವು ಚುನಾವಣಾ ಪೂರ್ವದಲ್ಲಿ ಮಹಿಳಾ ಸಬಲೀಕರಣಕ್ಕೋಸ್ಕರ ಕೆಎಸ್ಆರ್ಟಿಸಿ ಮತ್ತು ಇತರ ಕಾರ್ಪೊರೇಷನ್ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದರು. ಶ್ರೀ ಸಿದ್ದರಾಮಯ್ಯನವರು, ಹಾಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪ್ರಸಾದ್ ಅವರು, ಅಂಬುಕುಮಾರ್ ಅವರು, ಡಾಕ್ಟರ್ ನಂದಿನಿ ಅವರು, ನಮ್ಮ ಅಧ್ಯಕ್ಷರು ಹೊಸದಾಗಿ ಶ್ರೀನಿವಾಸ ಅವರು, ಗುಬ್ಬಿ ತುಮಕೂರು ಜಿಲ್ಲೆಯವರು ಹೊಸದಾಗಿ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ, ಪ್ರಾಸ್ತಾವಿಕ ನುಡಿಗಳನ್ನಾಗಲೇ ಆಡಿದ್ದಾರೆ, ನಾಗರಾಜ್ ಯಾದವ್ ಅವರು, ಉದಯ ಶಂಕರ್ ಅವರು ಎಲ್ಲ ಪ್ರಯತ್ನಿರ್ತಕ್ಕಂಥ ನನ್ನ ಆಹ್ವಾನಿಸ್ತಾರೆ, ಅಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳೇ ಮತ್ತು ನಮ್ಮ ಹಿಂದೆ ನಮ್ಮ ಇಲಾಖೆ ಇನ್ನಿತರ ಎಲ್ಲ ಸಿಬ್ಬಂದಿ ಬಂದಿದ್ದವರು ಮತ್ತು ಯೂನಿಯನ್ ಲೀಡರ್ಸು ಬಂದಿದ್ದಾರೆ ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿಸ್ತಾರೆ. ಇವತ್ತು KSRTC ವತಿಯಿಂದ 100 ಹೊಸ ಬಸ್ಸು, 800 ಬಸ್ಸಲ್ಲಿ 100 ಬಸ್ಸು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅದೇ ರೀತಿ 10ನೇ ತಾರೀಕು ಮತ್ತು ರಾಮನಗರದಲ್ಲಿ ಕೂಡ ಒಂದು 50-60 ಬಸ್ಸು ಅಲ್ಲಿಂದ ಕೂಡ ಚಾಲನೆ ಕೊಡ್ತಾ ಇದ್ದೀವಿ. ಒಟ್ಟಲ್ಲಿ ಒಂದು ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಅಷ್ಟೊತ್ತಿಗೆ 800 ಬಸ್ಸು ಬಂದಿರುತ್ತೆ, ಜೊತೆಗೆ ಇನ್ನೂ 200 ಬಸ್ಸು ಟಾಟಾದವ್ರಿಗೆ ಆಗಿದೆ. ಒಟ್ಟು 1000 ಬಸ್ಸು ನಮಗೆ ಏಪ್ರಿಲ್ ಒಳಗಡೆ ಬರುತ್ತೆ, 1000 ಬಸ್ಸು ಬರುತ್ತೆ. ಮತ್ತು ನಮ್ಮಲ್ಲಿ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಕೇವಲ 84 ಲಕ್ಷನ ಮಾತ್ರ ಪ್ರತಿದಿನ ಓಡಾಡ್ತಾ ಇದ್ರು 4 ಕಾರ್ಪೊರೇಷನಿಂದ ಸೇರಿ. ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ 1,10,00,000 ಜನ ಪ್ರತಿದಿನ ಓಡಾಡ್ತಾ ಇದ್ದಾರೆ, ಅದು 25 ಲಕ್ಷ ಜನ ಹೆಚ್ಚುವರಿಯಾಗಿ ಓಡಾಡ್ತಾ ಇದ್ದಾರೆ. ಮಹಿಳೆಯರೇ ಅಂತಲ್ಲ, ಮಹಿಳೆಯರ ಜೊತೆಗೆ ಅಣ್ಣ ತಮ್ಮಂದಿರು ಅದು ಮಕ್ಕಳು ಎಲ್ಲ ಸೇರಿ ಇನ್ನು 25 ಲಕ್ಷ ಜನ ಹೆಚ್ಚುವರಿಯಾಗಿ ಓಡಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಹೊತ್ತು ಬೆಳಿಗ್ಗೆ ಶಾಲಾ ಸಮಯದಲ್ಲಿ ಮತ್ತು ಸಾಯಂಕಾಲ ಸ್ವಲ್ಪ ಒತ್ತಡ ಇತ್ತು, ಒತ್ತಡ ನಿವಾರಿಸೋದಕ್ಕಾಗಿ ನಾವು ಹೊಸ ಬಸ್ಸುಗಳನ್ನು ಇವತ್ತು ತಗೊಂಡಿದ್ದೀವಿ. ಇನ್ನೊಂದು 1-2 ತಿಂಗಳೊಳಗಡೆ ಏನು ಶಾಲಾ ಮಕ್ಕಳಿಗೆ ಒಂಚೂರು ಸಮಸ್ಯೆ ಆಗ್ತಾ ಇದೆ, 100 ಭಾಗ ಅದೆಲ್ಲ ಪರಿಹಾರ ಸಿಗುತ್ತೆ. ಮತ್ತು ಈಗ ರಜೆಗಳು ಬೇರೆ ಬರುತ್ತೆ, ರಜೆ ಬಂದ ಮೇಲೆ ಏನಾಗುತ್ತೆ, ಸಹಜವಾಗಿ ಎಲ್ಲ ನಮ್ಮ ಮಕ್ಕಳ ಜೊತೆ ತಂದೆ ತಾಯಿಗಳು ಹೋಗಿ ಹೋಗ್ತಾರೆ. ಮತ್ತು ನಮ್ಮ ಶಕ್ತಿ ಕಾರ್ಯಕ್ರಮದಲ್ಲಿ ಉಚಿತವಾಗಿರೋದ್ರಿಂದ
ರದ್ದಲ್ಲೂ ಕೂಡ ಪ್ರೇಕ್ಷಣೀಯ ಸ್ಥಳಗಳಿಗೆ ಮತ್ತು ದೇವಸ್ಥಾನಗಳಿಗೆ ಹೆಚ್ಚುವರಿಯಾಗಿದೆ. ಆಗೋದ್ರಿಂದ ನಮ್ಮ ಹೊಸ ಬಸ್ಸುಗಳು ಸೇರ್ಪಡೆ ಆಗೋದ್ರಿಂದ ಸಮಸ್ಯೆ ದೂರವಾಗ ಪರಿಹಾರ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು 4 ವರ್ಷದಿಂದ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಈಗ ನಾವು ಒಟ್ಟು 4 ಕಾರ್ಪೊರೇಷನ್ದ 5,800 ಬಸ್ಸಿಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ 1-2 ಟೆಂಡರಲ್ಲಿ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಈ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಕನಿಷ್ಠ ಒಂದು 5,000 ಬಸ್ ಆದರೂ ಎಲ್ಲ ಕಾರ್ಪೊರೇಷನ್ಗೂ ಕೂಡ ಸೇರ್ಪಡೆ ಆಗುತ್ತೆ. ಮತ್ತು ರಿಕ್ರೂಟ್ಮೆಂಟು ಕೂಡ ಆಗಿರಲಿಲ್ಲ. ಹಿಂದೆ ನಾವು 2016 ಇದೇ ಇಲಾಖೆ ಮಂತ್ರಿಯಾಗಿದ್ದಾಗ 2016 ರಿಕ್ರೂಟ್ಮೆಂಟ್ ಮಾಡಿದ್ದೆ. ಮನೆ 13,888 ಜನ ರಿಟೈರ್ಡ್ ಆಗಿದ್ದರು. ಮತ್ತು ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಂಡಾಗ ಸಮಸ್ಯೆ ಹೇಳಿದಾಗ 9,000 ಜನಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮನೆ ಮೆಕ್ಯಾನಿಕ್ಸ್ಗೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಅದೇ ರೀತಿ ಕಲ್ಯಾಣ ಕರ್ನಾಟಕದ್ದು ಸುಮಾರು 1,600 ಜನಕ್ಕೆ ಇನ್ನೊಂದು 15 ದಿವಸದಲ್ಲಿ ಅವರಿಗೂ ಕೂಡ ಆದೇಶ ಪತ್ರಗಳು ಕೊಡ್ತೀವಿ. ಮತ್ತು KSRTC ಮತ್ತು ವಾಯುವ್ಯದ್ದು ಕೂಡ ಆದಷ್ಟು ಬೇಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆಗುತ್ತೆ ಅಂತೇಳಿ ನಿಮ್ಮ ಸುಮಾರು 9,000 ಜನಕ್ಕೆ ಉದ್ಯೋಗ ಸಿಗುತ್ತೆ. ಉದ್ಯೋಗದ ಜೊತೆಗೆ ನಮಗೆ ಅವಶ್ಯಕವಾಗಿ ನಮಗೆ ಸ್ಟಾಫ್ ಬೇಕಾಗಿತ್ತು, ಸ್ಟಾಫು ಬೇಕಾಗಿತ್ತು, ಬಸ್ಸು ಬೇಕಾಗಿತ್ತು. ಮತ್ತು ಕೊರೋನಾ ಸಂದರ್ಭದಲ್ಲಿ 3,800 ಬಸ್ಸುಗಳನ್ನು ಕ್ಯಾನ್ಸಲ್ ಮಾಡಿದ್ವಿ. ಅದು ಮತ್ತೆ ಪುನಃ ಪ್ರಾರಂಭ ಆಗುವಂಥ ಕೆಲಸ ಆಗಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶ್ರೀನಿವಾಸ ಅವರು ಪ್ರಾಸ್ತಾವಿಕ ನಡುವಿನಲ್ಲಿ ಎಲ್ಲ ಹೇಳಿರೋದ್ರಿಂದ ಹೆಚ್ಚಿಗೆ ಹೇಳಿದೆ. ನಮ್ಮ ಶಕ್ತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ 146 ಕೋಟಿ ಜನ ನಮ್ಮ ಮಹಿಳೆಯರು ಈ ಬಸ್ಸುಗಳಲ್ಲಿ ಓಡಾಡಿದ್ದಾರೆ. 146 ಕೋಟಿ ಜನ ನಮ್ಮ ಬಸ್ಸುಗಳಲ್ಲಿ ಓಡಾಡಿದ್ದಾರೆ. ಈ 146 ಕೋಟಿನೇ ಇವತ್ತು ಇದರ ಜನಪ್ರಿಯತೆ ತೋರಿಸುತ್ತೆ ಅಂತೇಳಿ ಎನ್ ವಿಪಕ್ಷದವರು ಹಿಂದೆ ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು, ಇವರು ಚುನಾವಣೆ ಆದಮೇಲೆ ಖಂಡಿತ ಈ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಚುನಾವಣೆ ಆಯಿತು, ನಾವು ಗೆದ್ವಿ, ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಮತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಮೇಲೆ ಎಷ್ಟು ದಿವಸ ನಡೆಸ್ತಿರ್ತಾರೆ ನೋಡೋಣ, ಇವರು ಸಂಬಳ ಕೊಡೋಕ್ಕಾಗೋದಿಲ್ಲ, ಡೀಸೆಲ್ ಕೊಡೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಸ್ಸುಗಳು ಎಲ್ಲಲ್ಲೇ ಎಲ್ಲಂದ್ರೆ ಅಲ್ಲಿ ನಿಂತುಬಿಡುತ್ತೆ ಅಂತ ಮಾಜಿ ಮುಖ್ಯಮಂತ್ರಿಗಳೊಬ್ಬರು ಹೇಳ್ತಾ ಇದ್ರು. ಅದಕ್ಕೆಲ್ಲ ಉತ್ತರವಾಗಿ ನಮ್ಮ ಸರ್ಕಾರ ಇವತ್ತು ಸಮರ್ಪಕವಾಗಿ ಅವ್ರಿಗಿಂತಲೂ 100 ಪಟ್ಟು ಚೆನ್ನಾಗಿ ಈ ಒಂದು ಸಂಸ್ಥೆಗಳನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಶಕ್ತಿ ಕಾರ್ಯಕ್ರಮ ನಿಂತು ಹೋಗ್ಬಿಡುತ್ತೆ ಅಂತ ಅಪಪ್ರಚಾರ ಮಾಡ್ತಾರೆ. ಖಂಡಿತ ನಿಲ್ಲಲ್ಲ. ನಮ್ಮ ಸರ್ಕಾರ ಇರೋವರೆಗೂ ಇರುತ್ತೆ, ಮತ್ತು ಮುಂದಕ್ಕೂ ನಮ್ಮ ಸರ್ಕಾರ ನಂಬರುತ್ತೆ. ಈ ಶಕ್ತಿ ಕಾರ್ಯಕ್ರಮ ನಾವು ಮುಂದುವರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮಗೆ ಈ ಒಂದು ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮತ್ತು ಎಲ್ಲ ನಮ್ಮ ಇಲಾಖೆ ಸಿಬ್ಬಂದಿ ವರ್ಗ, ಮತ್ತು ವಿಶೇಷವಾಗಿ ನಮ್ಮ ಯೂನಿಯನ್ನವರ ಸಹಕಾರ ಭಾಳ ಅಗತ್ಯವಾಗಿ ನಮಗೆ ಬೇಕಾಗಿದೆ, ಅವರು ಕೊಡ್ತಾ ಇದ್ದಾರೆ. ಮತ್ತು ಎಲ್ರಿಗೂ ಕೂಡ ಧನ್ಯವಾದಗಳಲ್ಲಿ ನಾನು ಮಾತನಾಡುತ್ತೇನೆ. ಗೌರವಾನ್ವಿತ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರೇ, ಸಾರಿಗೆ ಸಚಿವರು ಮಿತ್ರ ಅಂತ ರಾಮಲಿಂಗಾರೆಡ್ಡಿ ಅವರೇ, ನೂತನವಾಗಿ ನಮ್ಮ ಇಲಾಖೆಗೆ ಈ ಒಂದು KSRTC ಚೇರ್ಮನ್ ಆಗಿ 5 ಬಾರಿ ಶಾಸಕರಾಗಿದ್ದಂಥ ನಮ್ಮ ಗುಬಿ ವಾಸುರವರೇ, ಪ್ರಸಾದ್ರವರೇ, ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು, ಮಿಕ್ಕಿದ್ದಂಥ ಎಲ್ಲ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಹಿರಿಯ ಅಧಿಕಾರಿಗಳೇ, ನಾಗರಾಜ್ರವರೇ ಶಾಸಕರು, ಎಲ್ಲ KSRTC ಸಂಬಂಧಪಟ್ಟಂತ ಟ್ರಾನ್ಸ್ಪೋರ್ಟ್ ಇಲಾಖೆ ಎಲ್ಲ ಅಧಿಕಾರಿಗಳೇ, ಸ್ನೇಹಿತರೆ, ನಮ್ಮ ಸರ್ಕಾರ ಬಂದಮೇಲೆ ನಾನು ಇಡೀ ದೇಶದ ಮಾಹಿತಿಯನ್ನು ಕಳೆದ 2 ದಿನದಿಂದ ನಾವೇನು ಮಾಡಿದ್ದೀವಿ, ಬೇರೆ ರಾಜ್ಯ ಏನೇನು ಮಾಡಿದ್ದಾರೆ ಅಂಥೇಳಿ ಒಂದು ಸಣ್ಣ ಮಾಹಿತಿಯನ್ನು ತರಿಸ್ಕೊಂಡೆ. ಬಹುಶಃ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತುವರೆಗೂ ಈಗಾಗಲೇ ಏನು ನಮ್ಮ ಮಂತ್ರಿಗಳು 2,000 ಬಸ್ಸನ್ನ ನಾವು ಸೇರ್ಪಡೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿ ಹೆಜ್ಜೆಜ್ಜೆಗೂ ಆಗ್ತಾ ಇದೆ. ಇಡೀ ರಾಷ್ಟ್ರದಲ್ಲೇ ಈ ಕರ್ನಾಟಕ ರಾಜ್ಯದ ಸೇವೆ, ಜನರ ಸೇವೆ, ಸಾಮಾನ್ಯ ಸೇವೆ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದಕ್ಕೆ ನಾನು ನಮ್ಮ ಮಂತ್ರಿಗಳಾದಂಥ
ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ನಮ್ಮ ಮಂತ್ರಿಗಳಂತ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಅಭಿನಂದಿಸ್ತೀನಿ. ಅವರು ಪಿಂಕ್ ಬಸ್ ಶುರು ಮಾಡಿಸಿ ಇವತ್ತು ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಿದೆ ಅಂತೇಳಿ ಪಿಂಕ್ ಶರ್ಟ್ ಹಾಕೊಂಡು ಅವರು ಕೂಡ ಬಹಳ ಅಟ್ರಾಕ್ಟ್ ಮಾಡ್ಲಿಕ್ಕೆ ಈಗ ಹೊರಟುಬಿಟ್ಟಿದ್ದಾರೆ. ಸೊ ಬ್ರ್ಯಾಂಡಿಂಗ್ ಪಿಂಕ್ ಬಸ್ ಎಲ್ಲ ನನಗೆ ಸಲಹೆಗಳು ಬಂದಿದೆ ಅನೇಕ ಜನರಿಂದ. ಪಿಂಕ್ ಬಸ್ನ ನೀವು ಚೇಂಜ್ ಮಾಡಬೇಕು. ಬಿಜೆಪಿಯವರು ಬಿಜೆಪಿ ಕಲರ್ ಓಡಿಸಿದ್ರು ಬೇಡ. ಹೆಣ್ಮಕ್ಳದೇ ನಿಮ್ ಶರ್ಟ್ ಕಲರ್ ಅನ್ನೇ ಹಾಕ್ಸ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದಾರಲ್ಲ, ಹಾಕಿ ಕೊನೆಗೆ ನಮ್ ಕಾಲದಲ್ಲಿ ಈ ಬಸ್ ಓಡಾಡ್ತಾ ಇದೆ ಅಂತ ಸ್ವಲ್ಪ ಗೊತ್ತಾಗ್ಲಿ. ಏನಮ್ಮ ಎಲ್ಲ ನೀವೆಲ್ಲ ಸ್ವಲ್ಪ ಇದಕ್ಕೆ ಒಂದು ಬ್ರ್ಯಾಂಡಿಂಗ್ ಆಗಲಿ, ಬ್ರ್ಯಾಂಡಿಂಗ್ ಅವಶ್ಯಕತೆ ಇದೆ. ಬಹಳ ಚೆನ್ನಾಗಿ ಇವತ್ತು ಮಾಡ್ತಾ ಇದೆ. ಜೊತೆಗೆ ಸುಮಾರು 8-9 ಸಾವಿರ ಜನ, 2,000 ಜನ ಡ್ರೈವರ್ಸು, 2,000 ಜನ ಅದಕ್ಕೆ ಸಂಬಂಧಪಟ್ಟಂತ ಯಾರು ಸುಮಾರು 10,000 ಜನ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದೆ ನಿಮ್ಮ ಇಲಾಖೆಗೆ. ಅದು ನಮ್ಮ ಸರ್ಕಾರದ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ. ಈಗಾಗಲೇ ಸುಮಾರು 52,000 ಜನ ವಿವಿಧ ಇಲಾಖೆಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ KSRTC ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲ ಒಟ್ಟಾರೆ ಎಂಪ್ಲಾಯ್ಮೆಂಟ್ಗಳು ನಡೀಲಿಕ್ಕೆ ಹೊರಟಿದೆ. ಸೊ ನಾನು ಬಹಳ ವಿಶೇಷವಾಗಿ ದೊಡ್ಡ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಒಂದು ಪ್ರೆಸ್ ಕಾನ್ಫರೆನ್ಸ್ ನಾನು ಮುಖ್ಯಮಂತ್ರಿಗಳೆಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಲಿದೆ. ನಾನು ನಿಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಕೂಡ ಈ ಸಂದರ್ಭದಲ್ಲಿ ಬಹಳ, ಆಮೇಲೆ ನಿಮ್ಗೊಂದು ಬೂನ್ ಇದು ಏನಪ್ಪಾ ಅಂದ್ರೆ, ನಾವು ಶಕ್ತಿ ಯೋಜನೆ ತಂದ್ರಿಂದ ದುಡ್ಡು ಕೂಡ ಗೌರ್ಮೆಂಟ್ ನಿಮ್ಗೆ ಹೆಚ್ಚಿಗೆ ರಿಲೀಸ್ ಮಾಡ್ತಾ ಇದೆ. ಸೊ ಆಗ ನಿಮ್ಗೇನು ಯಾರ ಮೇಲೂ ಕೂಡ ದೂಷಣೆ ಇಲ್ಲ. ಇನ್ನೊಂದು ಕಾರ್ಡ್ ಅನ್ನ ಸ್ವೈಪ್ ಮಾಡುವಂತದ್ದು ಒಂದು ತರ್ತೀವಿ ಅಂತ ನಮ್ಮ ಮಂತ್ರಿಗಳು ನಮ್ಮ ಹತ್ರ ಹೇಳಿದ್ರು. ಯಾರ ಹತ್ತಾರೆ ಅವ್ರದ್ದು ಬಸ್ಗೆ ಸ್ವೈಪ್ ಲೆಕ್ಕಾಚಾರ ಆಗಿರ್ಬೇಕು ಅಂತೇಳಿ ಒಂದು ಕಾರ್ಡ್ ಅನ್ನು ಕೂಡ ಎಷ್ಟೋ ಮಾಡ್ತೀವಂತೆ. ಒಂದು ಸ್ವೈಪ್ ಎಲೆಕ್ಟ್ರಾನಿಕ್ ಕಾರ್ಡ್ ಅನ್ನ ಬಸ್ಗೆ ತಕ್ಷಣ ಅದನ್ನ ಸ್ವೈಪ್ ಮಾಡೋ ತರ, ಈಗ ಹೆಂಗೆ ನೀವು ನಿಮ್ಮ ಆಫೀಸ್ಗೆ ಹೋದ ತಕ್ಷಣ ಏನೋ ಒಂದು ಸ್ವೈಪ್ ಮಾಡೋದು, ಹೆಜ್ಜೆ ಕೈ ಇಡೋದು, ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ. ಅದೊಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಲೆಕ್ಕಾಚಾರ ಇರ್ತದೆ, ಯಾರು ಎಷ್ಟು ಟ್ರಾವೆಲ್ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇದರಿಂದ ಎಷ್ಟು ತಿಂಗಳಿಗೆ ಲಾಭ ಆಗಿದೆ, ವರ್ಷಕ್ಕೆ ಲಾಭ ಆಗಿದೆ ಅಂತೇಳಿ ಒಂದು ಲೆಕ್ಕಾಚಾರ ಇಡಬೇಕಾಗ್ತದೆ. ಇದರಲ್ಲಿ ತಾವೆಲ್ಲ ಸೇರಿ ಕಾರ್ಯಮುಕ್ತಾಗಬೇಕು ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಎಲ್ಲ ಹೊಸ ಚೇರ್ಮನ್ಗಳು ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಬೋರ್ಡ್ಗಳು ಕೂಡ ಆಗಿದ್ದಾರೆ. ಸೊ ಒಂದು ದೊಡ್ಡ ರೆವಲ್ಯೂಷನ್ ಆಡಿದೆ ಸರ್ಕಾರದ ಪರವಾಗಿ. ನಾನು ಅವರಿಗೆಲ್ಲ ಕೂಡ ಅಭಿನಂದಿಸಿ, ತಮಗೂ ಅಭಿನಂದಿಸಿ, ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.